ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ. ಸೊ ಇವತ್ತು ವಿಡಿಯೋ ಬಂದುಬಿಟ್ಟು ನಮ್ಮದು ಬ್ಲಾಗಿಂಗ್ ಬಂದುಬಿಟ್ಟು ಜ್ಯೂಸಸ್ ಬಗ್ಗೆ ಹೇಳ್ತಾ ಇರೋದು. ಯಾವ ಜ್ಯೂಸಸ್ ಅಂತ ನೀವು ನೋಡ್ತಾ ಇದ್ದೀರಾ? ಸೊ ಯಾವ ಜ್ಯೂಸ್ ಇರ್ಬೋದು, ಇದು ಯಾವ ಜ್ಯೂಸ್ ಇರ್ಬೋದು ಹೇಳ್ತೀರಾ? ಸೊ ಇಲ್ಲಿ ಬಂದುಬಿಟ್ಟು ನಾನು ಇವತ್ತು ಜ್ಯೂಸ್ ಮಾಡ್ತಾ ಇರೋದು ವೆಜಿಟೇಬಲ್ಸ್ ಜ್ಯೂಸು, ಮೂರು ವೆಜಿಟೇಬಲ್ ಜ್ಯೂಸ್ ಇದು. ಸೊ ಇದು ಬಂದುಬಿಟ್ಟು ಏನು ಅಂತ ಅಂದರೆ ಅಪ್ಪ, ಇದು ಬೀಟ್ರೂಟು, ಸೊ ಇದು ಕ್ಯಾರೆಟು, ಇದು ಮತ್ತು ಹಾಗೂ ಕುಕುಂಬರು. ಸೊ ಇಲ್ಲಿ ಏನು ವಿಶೇಷ ನಾನು ಈ ಜ್ಯೂಸ್ ಬಗ್ಗೆ ಹೇಳ್ತಾ ಇರೋದಂದರೆ, ಬೀಟ್ರೂಟು ಕುಡಿದ್ರೆ ತುಂಬ ಸ್ಕಿನ್ನಿಗೆ ಗ್ಲೋ ಆಗುತ್ತೆ ಹಾಗೂ ಬ್ಲಡ್ ಇನ್ಕ್ರೀಸ್ ಆಗುತ್ತೆ. ಸೊ ಶುಗರ್ ಪೇಷೆಂಟ್ ಅವರು ಕುಡಿಯಬಾರ್ದು, ಏನಕ್ಕಂತಂದರೆ ಅವ್ರಿಗೆ ತುಂಬ ಹೈ ಶುಗರ್ ಆಗುತ್ತೆ. ಸೊ ಪ್ಲೀಸ್ ಶುಗರ್ ಪೇಷೆಂಟು ತೊಗೋಬೇಡಿ. ಆಮೇಲೆ ಇದರೊಳಲ್ಲಿ ಏನು ಮಿಕ್ಸ್ ಮಾಡೋಂಗೂ ಇಲ್ಲ, ಶುಗರ್ ಹಾಕಬೇಡಿ. ಶುಗರ್ ಪೇಷೆಂಟ್ ಅವರು ಖಂಡಿತ ಕುಡಿಯೇನೇಬಾರ್ದು ಬೀಟ್ರೂಟ್, ಏನಕ್ಕಂದರೆ ತುಂಬ ಶುಗರ್ ಹೈ ಆಗುತ್ತೆ. ಆಮೇಲೆ ಇದರೊಳಲ್ಲಿ ಸಕ್ಕರೆ ಹಾಕೋದು ಹಂಗೇನು ಮಿಕ್ಸ್ ಮಾಡೋಕೆ ಹೋಗಬೇಡಿ, ಡೈರೆಕ್ಟ್ ಕುಡಿಯಬೇಕು. ಸೊ ಇದು ಬಂದುಬಿಟ್ಟು ಕ್ಯಾರೆಟ್ ಜ್ಯೂಸ್. ಕ್ಯಾರೆಟ್ ಜ್ಯೂಸ್ ಏನಪ್ಪ ಅಂತಂತಂದರೆ ನಿಮ್ಮ ಸ್ಕಿನ್ ಗ್ಲೋ ಮಾಡುತ್ತೆ, ಆಮೇಲೆ ಚೆನ್ನಾಗಿ ಪಿಂಪಲ್ಸ್ ಪಿಗ್ಮೆಂಟೇಷನ್ನು ಕಡಿಮೆ ಆಗುತ್ತೆ. ಆಮೇಲೆ ಈ ಜ್ಯೂಸ್ ಬಂದುಬಿಟ್ಟು, ಸೊ ಇದು ಯಾವ ಜ್ಯೂಸ್ ಅಂತಂದರೆ ಕುಕುಂಬರ್ ಜ್ಯೂಸ್. ಕುಕುಂಬರ್ ಏನಕ್ಕೆ ನಾವು ತುಂಬ ಯೂಸ್ ಮಾಡೋದು ಅಂತಂದರೆ, ಲೈಕ್ ಇವಾಗ ನಮ್ಮ ರಾಯಚೂರಲ್ಲಿ ತುಂಬ ಹಾಟ್ ಸೀಸನ್ ಅಲ್ವಾ, ಕೆಲವ್ರಿಗೆ ತುಂಬ ಹೀಟ್ ಇರುತ್ತೆ, ಹೀಟ್ ಬಾಡಿ ಅವರು ಕುಕುಂಬರ್ ಜ್ಯೂಸನ್ನು ಕುಡಿಯಿರಿ, ತುಂಬ ಸಖತ್ತಾಗಿರುತ್ತೆ. ಫಸ್ಟ್ ಸ್ಟಾರ್ಟಿಂಗು ನಿಮಗೆ ಇಷ್ಟ ಆಗಲ್ಲ, ಆಮೇಲೆ ಕುಡಿತಾ ಕುಡಿತಾ ಸೊ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಇದು. ಸೊ ಇವೆಲ್ಲ ಹೆಲ್ತ್ ಜ್ಯೂಸ್. ಸೊ ನೀವು ಮನೆಯಲ್ಲಿ ನೀವು ಮಾಡ್ಕೊಂಡು ಟ್ರೈ ಮಾಡಿ. ಆಮೇಲೆ ಈ ಜ್ಯೂಸಲ್ಲಿ ಏನು ಹಾಕಬಾರ್ದು ನೀವು, ಲೈಕ್ ಶುಗರ್ ಆ್ಯಡ್ ಮಾಡೋದು, ಆಮೇಲೆ ಉಪ್ಪು ಆ್ಯಡ್ ಮಾಡೋದು ಮಾಡಬೇಡಿ. ಸೊ ಉಪ್ಪು ಆ್ಯಡ್ ಮಾಡಿದ್ರೆ ಬಿ ಪಿ ಆಗುತ್ತೆ. ಸೊ ಹಾಗಾಗ್ಬಿಟ್ಟು, ಸೊ ಯೂಶ್ವಲಿ ಏನು ಮಾಡಿ, ಜ್ಯೂಸ್ ಮಾಡಿಬಿಟ್ಟು ಫ್ರೆಶ್ ಜ್ಯೂಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಫ್ರೀಜರಲ್ಲಿ ಇಡಿ. ಆಮೇಲೆ ನಿಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ, ಲೈಕ್ ಯು ವಿಲ್ ಫೀಲ್ ಗುಡ್. ನೀವು ಕುಡಿತಾ ಇದ್ದಂಗೆ ನಿಮಗೆ ಆ ಜ್ಯೂಸ್ ಕುಡಿತಾ ಇಲ್ಲ ಹಂಗೆ ಅನಿಸುತ್ತೆ. ಸ್ವಲ್ಪ ಫ್ರಿಜ್ಜಲ್ಲಿ ಇಡ್ರಿ. ಸೊ ಈ ಥರ ಲೈಕ್ ನೋಡಿ, ಹಿಂಗ ಈ ಥರ ಆಗಿದ್ರೆ ಕೂಡ ಲೈಕ್ ಕೋಲ್ಡ್ ಇರುತ್ತೆ ಅಲ್ವಾ, ನಿಮಗೆ ಗೊತ್ತಾಗಲ್ಲ. ಕೂಲಲ್ಲಿ ಕುಡಿದ್ರೆ ಸೇಮ್ ಆ್ಯಸ್ ಇಟ್ ಈಸ್ ನೀವು ಜ್ಯೂಸ್ ಕುಡ್ದಂಗೆ ಅನಿಸುತ್ತೆ. ಸೊ ನೀವು ನಿಮ್ಮ ಇಷ್ಟ, ಲೈಕ್ ನೀವು ಫ್ರಿಜ್ಜಲ್ಲಿ ಇಟ್ಕೋತೀರ ಅಂದರೆ ಫ್ರಿಜ್ಜಲ್ಲಿ ಇಡ್ಬೋದು. ಒಂದು 10 ಮಿನಿಟ್ಸ್, ಒಂದು 20 ಮಿನಿಟ್ಸಲ್ಲೇ ಇಡಿ, ತುಂಬ ಡೀಪ್ ಫ್ರೀಜ್ ಮಾಡಬೇಡಿ. ಸೊ ಸ್ವಲ್ಪ ತಣ್ಣಗಿದ್ರೇ ಚೆನ್ನಾಗಿ ಟೇಸ್ಟ್ ಅನ್ನಿಸುತ್ತೆ. ಆಮೇಲೆ ರಾಯಚೂರಲ್ಲಿ ತುಂಬ ಬಿಸಿಲಲ್ವಾ, ಹಾಗೆ ಡೈರೆಕ್ಟ್ ಕುಡಿದ್ರೆ ಕೂಡ ಚೆನ್ನಾಗಿರುತ್ತೆ. ಸೊ ನಾನು ಈ ಥರನೇ ಮಾಡೋದು, ರಾಯಚೂರಲ್ಲಿ ತುಂಬ ಬಿಸಿಲಲ್ವಾ, ಹಾಗೆ ಡೈರೆಕ್ಟ್ ಕುಡಿದ್ರೆ ಕೂಡ ಚೆನ್ನಾಗಿರುತ್ತೆ. ಸೊ ನಾನು ಈ ಥರನೇ ಮಾಡೋದು, ಏನಕ್ಕೆ ಅಂದರೆ ಸ್ವಲ್ಪ ವಿಷ ಕಲಿಯೋದು. ಬಾಯ್ ಫ್ರೆಂಡ್ಸ್, ಶುಭ ದಿನಗಳು.